ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಹೇಗಿದ್ದೀರಾ? ಆರಾಮಿದ್ದೀರಾ ಅಂದ್ಕೊಂಡಿದ್ದೀನಿ. ಆರಾಮಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಆರಾಮಿದ್ದೀನಿ. ನಾನು ಆರಾಮಿದ್ದೀನಿ. ಇವತ್ತು ಸಂಡೇ. ನಾನು ನಮ್ಮ ಅಪ್ಪಾಜಿ ಜೊತೆ ಹೊರಗೆ ಹೊಂಟಿದ್ದೀನಿ. ನಾನು ನಮ್ಮ ಅಪ್ಪ ಜೊತೆ ಹೊರಗೆ ಹೊಂಟೀನಿ. ರೆಡಿ ಆಗಿದ್ದೀನಿ. ಆಗ್ಲೇ ರೆಡಿ ಆಗಿದ್ದೀನಿ. ಆಗ್ಲೇ ತಲೆ ಒಂದು ಬಾಚ್ಕೊಂಡು ಮಮ್ಮಿ ಟಿಫನ್ ಮಾಡ್ಕೊಡ್ತತೆ. ಮಮ್ಮಿ ಟಿಫನ್ ಮಾಡ್ಕೊಡ್ತತೆ. ಟಿಫಿನ್ ಮಾಡಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಬನ್ನಿ. ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಬನ್ನಿ. ಇವಾಗ ಮಮ್ಮಿ ಏನ್ ಟಿಫನ್ ಮಾಡೈತೆ? ಮಾಡಿ ಮತ್ತೆ ಸಿಗ್ತೀನಿ. ಅವಲಕ್ಕಿ ಮಾಡತ್ತೆ. ಬರ್ರಿ ಎಲ್ಲರೂ ಟಿಫನ್ ಮಾಡೋಣ. ಬರ್ರಿ ಎಲ್ಲರೂ ಟಿಫನ್ ಮಾಡಮ್ಮ. ನಾನು ಟಿಫನ್ ಮಾಡಿ ಹೊರಗೆ ಹೋಗ್ತೀನಿ. ನಾನು ಈ ಥರ ರೆಡಿ ಆಗಿನಿ. ಜುಟ್ಟು ತೋರಿಸ್ತೀನಿ ತಿರು. ವಾವ್, ಸರಿಗೆ ನಿಂತ್ಗ. ಹೇಗ್ ಕಾಣಿಸ್ತಾ ಇದ್ದೀನಿ? ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ವಿಡಿಯೋ ಮಾಡ್ಕೊಂಡು ರೆಡಿ ಆಯ್ತು. ಮದ್ವೆಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಸಿಗ್ತೀನಿ. ಬನ್ನಿ, ಹೋಗೋಣ. ಮಾಡು. ಬಾಯ್ ಬಾಯ್. ಹೇಳು, ಪೆಪ್ಪಿ ರೆಡಿ ಆಯ್ತು? ಪೆಪ್ಪಿ ರೆಡಿ ಆಯ್ತು. ಹೋಗ್ ಬರ್ತೀವಿ. ಹೋಗ್ ಬರ್ತೀವಿ. ಇರ್ತಾಳೆ ಹೇಳು. ಓಕೆ ಬಾಯ್. ಸ್ವಲ್ಪ ತಿದ್ದು ಬಾ. ಹಂಗೆ ಇನ್ನು ಕರ್ಕೊಂಬರ್ಬೇಡ ಇದೇ ನಿಮಿಷಕ್ಕೆ. ಇಲ್ಲ, ಸ್ಲಿಪ್ಪರ್ ಹಾಕಿ ಹಾಕ್ಕೆಂತೀಯ? ಹಾಕ್ಬೇಕ. ನೋಡಿ, ಮದುವೆ ಅವ್ರಿಗೆ ನಾವು ಗಿಫ್ಟ್ ಕೊಡ್ತಾ ಇರೋದು ಇದು ಚೈನು, ಗೋಲ್ಡ್ ಚೈನು. ಈ ಥರ ಇದೆ ಡಿಸೈನು. ಹುಷಾರು ನೋಡು. ಓಕೆ ಬಾಯ್. ಸ್ವಲ್ಪ ನೋಡಿ ಫ್ರೆಂಡ್ಸ್, ಮಗಳು ಈಗ ಮದುವೆಗೆ ಹೋದ್ಲು. ಅಲ್ಲೇನು ಫೋಟೋಸ್ ತಕ್ಕೊಂಡ್ಲಿಲ್ವಂತೆ, ಹಾಗಾಗಿ ನಾನು ಯಾರ ಮದುವೆ ಅಂತೇಳ್ಬಿಟ್ಟು ಇಲ್ಲಿ ಶೇರ್ ಮಾಡಿದ್ದೀನಿ. ಮದುವೆಗೆ ಹೋಗಿ ಬಂದು ಕಲ್ಲಂಗಡಿ ಹಣ್ಣು ತಿನ್ನೋದು.
ಡ್ರೆಸ್ ಚೇಂಜ್ ಮಾಡ್ಕೋಬೇಕಿಲ್ಲಮ್ಮ, ಎಲ್ಲ ನಾ ಹೇಳಿದ್ರೆ ಕಲೆ ಹೋಗಲ್ಲ ಅದು. ಬಗ್ಗಿ ತಿನ್ನು, ಚೆನ್ನಾಗೈತಾ ಅಣ್ಣು? ಓಕೆ. ಅವಳು ಮದುವೆಗೆ ಹೋಗಿ ಬಂದಮೇಲೆ ಮಾತಾಡು ಅಂತೇಳಿದರೆ ಅವಳು ಇಲ್ಲ ನಾನು ಲಾಗ್ ಮಾಡಲ್ಲ ಅಂದ್ಲು. ಅವಳಿಗಾಗಲೇ ಸುಸ್ತಾಗ್ಬಿಟ್ಟಿತ್ತು, ಸೊ ಹಾಗಾಗಿ ಅವಳು ಡ್ರೆಸ್ ಚೇಂಜ್ ಮಾಡಿಕೊಂಡು ಹೊರಗೆ ಹೋದ್ಲು ಆಟ ಆಡೋದಕ್ಕೆ ಅಂತೇಳ್ಬಿಟ್ಟು. ಅಲ್ಲೊಂದು ಕ್ಲಿಪ್ ಶೇರ್ ಮಾಡಿದ್ದೀನಿ ನಿಮ್ಮ ಜೊತೆ. ಮಗಳನ್ನ ತುಂಬ ಇಷ್ಟಪಡ್ತಿದ್ದೀರಲ್ಲ, ಹಾಗಾಗಿ ನಾನು ಅವಳದ ಹತ್ರ ಒಂದು ಲಾಗ್ ಮಾಡಿಸೋ ಆಸೆ ಇತ್ತು. ಸೊ ಹಾಗಾಗಿ ಚಿಕ್ಕದಾಗಿ ಒಂದು ಲಾಗ್ ಮಾಡಿಸಿದ್ದೀನಿ. ಎಲ್ರಿಗೂ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.